ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದರ್ಶನ ನೀಡುವ ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಚಲಿತ ವಿದ್ಯಮಾನಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನವನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಸೈಯದ್ ಬರ್ಕತ್ ಕೆಎ, ಎಂಎ ಕೆಸೆಟ್ ಎನ್ಇಟಿ ಪಿಎಚ್ಡಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಕಾಲೇಜು ಶಿಕ್ಷಣ ಇಲಾಖೆ. ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವ ವಿಷಯವೇನೆಂದರೆ ಕೆಸೆಟ್ ಪರೀಕ್ಷಾ ತಯಾರಿ ಮತ್ತು ಪರೀಕ್ಷಾ ತಯಾರಿಗೆ ಬೇಕಾಗುವಂತಹ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ, ಕೆಸೆಟ್ ಪರೀಕ್ಷೆ ಎಂದರೇನು? ಈ ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಯಾರ್ಯಾರು ಅರ್ಹರು? ಈ ಕೆಸೆಟ್ ಪರೀಕ್ಷೆಯ ನಿಯಮಗಳೇನು? ಇವುಗಳನ್ನು ಮೊಟ್ಟ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳೋಣ. ಕೆಸೆಟ್ ಪರೀಕ್ಷೆ ಕರ್ನಾಟಕ ಸ್ಟೇಟ್ ಎಲಿಜಿಬಲಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ಸಂಶೋಧನೆಗೆ, ಅಂದರೆ ನೀವು ರಿಸರ್ಚ್ ಮಾಡಬೇಕು, ಪಿ ಎಚ್ ಡಿ ಮಾಡಬೇಕು ಅಂದರೆ ಈ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡಿರಬೇಕು. ಇದು ನಿಮಗೆ ಒಂದು ಅತ್ಯಮೂಲ್ಯ ಪರೀಕ್ಷೆಯಾಗಿರ್ತದೆ. ಈ ಪರೀಕ್ಷೆಯನ್ನ ಯಾರು ನಡೆಸ್ತಾರೆ ಇದನ್ನು ತಿಳ್ಕೊಬೇಕು. ಈ ಕೆಸೆಟ್ ಪರೀಕ್ಷೆಯನ್ನ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿಕೊಡ್ತಾ ಇದ್ದಾರೆ. ಇದರಲ್ಲಿ 41 ವಿವಿಧ ವಿಷಯಗಳ ಸ್ಪರ್ಧಾತ್ಮಕ ಮಿತ್ರರು ಭಾಗವಹಿಸ್ತಾರೆ. ಅಂದರೆ ಈ 41 ವಿಷಯಗಳು ಯಾವುದಂದ್ರೆ, ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ, ಸ್ನಾತಕೋತ್ತರ ಪದವಿ ಅಂದರೆ ಎಂಎ ಎಂಎಸ್ಸಿ ಎಂಕಾಮ್ ಎಂಬಿಎ, ಇದರಲ್ಲಿ ನೀವು ಮಾಸ್ಟರ್ಸ್ ಆಗಿರ್ತಿರಲ್ಲ, ಈ ವಿಷಯಗಳನ್ನು ಕುರಿತು ಪರೀಕ್ಷೆ ತಗೋಬೇಕಾಗಿರುತ್ತದೆ. ಇದರಲ್ಲಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒಬಿಸಿ ಸ್ಟೂಡೆಂಟ್ಸ್ ಇದ್ರೆ ನೀವು ಮಾಸ್ಟರ್ ಡಿಗ್ರಿಲಿ 55% ತಗೊಂಡಿರಬೇಕು. ಎಸ್ಸಿ ಎಸ್ಟಿ ಮತ್ತು ಪಿಎಚ್ ಮತ್ತು ತೃತೀಯ ಲಿಂಗಿಗಳು, ಈ ಸ್ಪರ್ಧಾ ಮಿತ್ರರಿಗೆ 50% ಮಾಸ್ಟರ್ ಡಿಗ್ರಿಲಿ ಇರಲೇಬೇಕು. ಇವರು ಈ ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಪರೀಕ್ಷೆ ತೆಗೆದುಕೊಳ್ಳೋಕೆ ನೀವು ಮಾಸ್ಟರ್ ಡಿಗ್ರಿ ಪರ್ಸ್ಯೂಯಿಂಗ್ ಮಾಡ್ತಿದ್ರು ಈ ಪರೀಕ್ಷೆನ ತಗೋಬಹುದು. ಈಗ ನಾವು ಈ ಪರೀಕ್ಷೆ ಪಠ್ಯಕ್ರಮ ನೋಡೋಣ. ಈ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಮೊದಲ ಪತ್ರಿಕೆ 41 ವಿಷಯಗಳಲ್ಲಿ ಯಾರ್ಯಾರು ಪರೀಕ್ಷೆ ಬರೀತಾರೋ ಎಲ್ಲಾ ಸ್ಪರ್ಧಾ ಮಿತ್ರರು ಈ ಪರೀಕ್ಷೆಯನ್ನು ಬರೀಬೇಕು, ಈ ಪತ್ರಿಕೆನ ತಗೋಬೇಕು ನೀವು. ಎರಡನೇ ಪತ್ರಿಕೆ, ಇದು ನಿಮ್ಮ ಮಾಸ್ಟರ್ ಡಿಗ್ರಿ ಎಕ್ಸ್ಪರ್ಟ್ ಏನಿರ್ತೀರ ನೀವು ಆ ಪತ್ರಿಕೆ ಆಗಿರುತ್ತದೆ. ಪತ್ರಿಕೆ 1 50 ಪ್ರಶ್ನೆಗಳು ಮತ್ತು 100 ಅಂಕಗಳು. ಪ್ರತಿ ಪ್ರಶ್ನೆ 2 ಅಂಕಗಳನ್ನ ಕ್ಯಾರಿ ಮಾಡುತ್ತೆ. ಈ ಪೇಪರ್ 1 ಏನಿರುತ್ತೆ ಅಂತ ನಾವು ನೋಡ್ಬೇಕು. ಪೇಪರ್ 1 ಏನಿರುತ್ತೆ, ರಿಸರ್ಚ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ಟೀಚಿಂಗ್ ಬಗ್ಗೆ ನಮಗೆ ಜ್ಞಾನ ಇದೆಯಾ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆಯಾ, ಲಾಜಿಕಲ್ ರೀಸನ್ ನಾವು ಬಿಡಿಸ್ತೀವ, ಈ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ನಮಗೆ, ಪರಿಸರ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇದೆಯಾ, ಮತ್ತೆ ನಮಗೆ ಹೈಯರ್ ಎಜುಕೇಶನ್ ಬಗ್ಗೆ ನಾಲೆಡ್ಜ್ ಇದೆಯಾ ಅನ್ನೋದನ್ನ ಇದು ಟೆಸ್ಟ್ ಮಾಡುತ್ತೆ. 10 ಯೂನಿಟ್ ಆಗಿ ಪೇಪರ್ 1 ಇರುತ್ತೆ. ಮೊದಲನೇದು ಟೀಚಿಂಗ್ ಆಪ್ಟಿಟ್ಯೂಡ್. ಈ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನಿಮಗೆ 5 ಪ್ರಶ್ನೆಗಳು ಬರುತ್ತೆ. ಎಂಟೈರ್ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ 5 ಪ್ರಶ್ನೆಗಳು, 10 ಅಂಕಗಳು. ರಿಸರ್ಚ್ ಆಪ್ಟಿಟ್ಯೂಡಲ್ಲೂ ಅಷ್ಟೇ, ನಿಮಗೆ ರಿಸರ್ಚ್ ಅಂದ್ರೆ ಏನು ಗೊತ್ತಾ, ರಿಸರ್ಚ್ ಮೆಥಡಾಲಜಿ ಗೊತ್ತಾ, ಈ ತರ ಪ್ರಶ್ನೆಗಳು ಬರುತ್ತೆ. ಇದು 5 ಪ್ರಶ್ನೆಗಳು. ಪ್ಯಾಸೇಜ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್. ಈ 10 ಘಟಕಗಳಿಂದ ನಿಮಗೆ ತಲಾ 5 ಪ್ರಶ್ನೆಗಳು, ಒಟ್ಟು 50 ಪ್ರಶ್ನೆಗಳು, ಅಂಕಗಳು 100 ಬರುತ್ತೆ. ಇದು ಮೊದಲ ಪತ್ರಿಕೆ. ಈ ಮೊದಲ ಪತ್ರಿಕೆಗೆ ನಾವು ಹೇಗೆ ಸ್ಟಡಿ ಮಾಡಬೇಕು ಇದನ್ನ ನಾವು ತಿಳ್ಕೊಬೇಕು. ಹೇಗೆ ಸ್ಟಡಿ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಈ ಸ್ಪೆಸಿಫಿಕ್ ಪೇಪರ್ ಬಿಟ್ಟು ಇದು ಜನರಲ್ ಪೇಪರ್ ಆಗಿರೋದ್ರಿಂದ ಜನರಲ್ ಪೇಪರ್ಗೆ ಇದು ಏನ್ ಮಾಡಬೇಕು. ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ್ರೆ ಜಿ ಕೆ ಬುಕ್ಸ್, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಓದ್ಕೋತೀರ. ಬಟ್ ಇಲ್ಲಿಗೆ ನೀವು ಬೇರೆದೇ ಒಂದು ಪಠ್ಯಕ್ರಮ ಇರುತ್ತೆ. ಇದು ಬಿ ಎಡ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಆದ್ರೆ ಬಿ ಎಡ್ ಮಾಡದೇ ಇರೋ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಬೇಕೇ ಬೇಕು. ಇದಕ್ಕೆ ನೀವು ಅರಿಹಂತ್ ಪಬ್ಲಿಕೇಶನ್ ಮತ್ತು ಟ್ರೂಮನ್ ಪಬ್ಲಿಕೇಶನ್ ರವರು ಪೇಪರ್ 1 UGC ನೆಟ್ ಪೇಪರ್ 1 ಅಂತ ಬುಕ್ನ ತಂದಿದ್ದಾರೆ. ಇದು ನಿಮಗೆ ಫ್ಲಿಪ್ಕಾರ್ಟ್
ಅಮೆಜಾನ್ ಇದರಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಬಟ್ ಈ ಪೇಪರ್ಗೆ ಬೆಟರ್ ನೀವು ಕನ್ನಡ ಮೀಡಿಯಂ ಆದ್ರೂ ಪೇಪರ್ ಒಂದಕ್ಕೆ ನೀವು ಇಂಗ್ಲಿಷ್ ನ ನೀವು ರೆಫರ್ ಮಾಡಿ. ಯಾಕಂದ್ರೆ ನೀವು ಈ ಪೇಪರ್ನ ರೆಫರ್ ಮಾಡಿದ್ರೆ ಮುಂದೆ ಬರುವ ಎನ್ ಇ ಟಿ ಮತ್ತು ಜೆ ಆರ್ ಎಫ್ ಪರೀಕ್ಷೆಗಳನ್ನ ತಗೋಬೇಕಾದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ಪೇಪರ್. ಈ ಜೆ ಆರ್ ಎಫ್ ನೋಡಿ, ಈಗ ನಾನು ಕೆ ಎಸ್ ಇಟ್ಟಿಂದ ಡೈರೆಕ್ಟ್ ಜೆ ಆರ್ ಎಫ್ ಗೆ ಯಾಕೆ ಹೋಗ್ತೀನಿ ಅಂದ್ರೆ ಇದು ಜ್ಞಾನ ನಿಮಗಿರ್ಲಿ ಅಂತ. ಜೆ ಆರ್ ಎಫ್ ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ನೀವು ಎನ್ ಇ ಟಿ ಮತ್ತೆ ಜೆ ಆರ್ ಎಫ್ ಕ್ಲಿಯರ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಾಗ್ಲಿ ನೀವು ಒಬ್ಬ ಪಿ ಎಚ್ ಡಿ ಫೆಲೋ ಆಗಿ ನೀವು ಜಾಯ್ನ್ ಆಗ್ಬೋದು. ಕೆ ಎಸ್ ಎಟ್ ಮಾಡಿದ್ರೆ ಕೆ ಎಸ್ ಎಟ್ ಥ್ರೂನು ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಪಿ ಎಚ್ ಡಿಗೆ ಎನ್ರೋಲ್ ಆಗ್ಬೋದು. ಕೆಲವು ವಿಶ್ವವಿದ್ಯಾಲಯಗಳು ಪಿ ಎಚ್ ಡಿ ಎಂಟ್ರೆನ್ಸ್ ಇಟ್ಟಿರುತ್ತೆ, ಇನ್ನು ಕೆಲವು ವಿಶ್ವವಿದ್ಯಾನಿಲಯಗಳು ಡೈರೆಕ್ಟ್ ಆಗಿ ಕೆ ಎಸ್ ಎಟ್ ಎನ್ ಇ ಟಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ರಿಸರ್ಚ್ ಸ್ಕಾಲರ್ ಆಗಿ ಆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಪೇಪರ್ ಒನ್. ಡೈಲಿ ಹೇಗೆ ಓದ್ಬೇಕು ಇದನ್ನ ನಾವು ತಿಳ್ಕೊಬೇಕು. ಡೈಲಿ ನಿಮ್ಮ ಪೇಪರ್ ಒನ್ಗೆ ಮಿನಿಮಮ್ 3 hours ಓದಿ. ಅದನ್ನ ಬೈ ಫಾರ್ಗೆಟ್ ಮಾಡ್ಕೊಳ್ಳಿ. ಟೀಚಿಂಗ್ ಆಪ್ಟಿಟ್ಯೂಡ್ ಫುಲ್ ಒಂದು ಕಾನ್ಸೆಪ್ಟ್ ಮುಗಿಸಿ, ರಿಸರ್ಚ್ ಆಪ್ಟಿಟ್ಯೂಡ್ ಒಂದು ಕಾನ್ಸೆಪ್ಟ್ ಮುಗಿಸಿ, ಪ್ಯಾಸೇಜ್ ಈ ತರ 10 units ಇರುತ್ತಲ್ಲ, 10 ಕಂಪ್ಲೀಟ್ ಆಗಿ ಒಂದು ಕಾನ್ಸೆಪ್ಟ್ ಮುಗಿಸಿ ಟೆಸ್ಟ್ ಸೀರೀಸ್ ತಗೊಳ್ಳಿ. ಟೆಸ್ಟ್ ಸೀರೀಸ್ ನಾವು ಏನಪ್ಪ ಹೇಗೆ ತಗೋಬೇಕಪ್ಪ ಅಂತ ಯೋಚನೆ ಮಾಡೋದು ಬೇಡ. ಹಳೆ ಕ್ವಶನ್ಸ್ ಪೇಪರ್ ಸಿಗುತ್ತೆ ಪೇಪರ್ ಒನ್ಗೆ. ಇದರಲ್ಲಿ ನಿಮಗೆ 35% ತಗೊಳ್ಳೇಬೇಕು ಪೇಪರ್ ಫಸ್ಟ್ ಅಲ್ಲಿ. ಈಗ ನೆಕ್ಸ್ಟ್ ಪೇಪರ್ ಸೆಕೆಂಡ್. ಈಗ ನಾನು ಇತಿಹಾಸದ ವಿಷಯದ ಸಹಾಯಕ ಪ್ರಾಧ್ಯಾಪಕ ಆಗಿರೋದ್ರಿಂದ ನಾನು ನನ್ನ ಪೇಪರ್ ಬಗ್ಗೆ ಮಾತಾಡ್ತೀನಿ. ಪೇಪರ್ ಸೆಕೆಂಡ್ ಈಗ ನೋಡಿ, ಪೇಪರ್ ಸೆಕೆಂಡ್ ಇತಿಹಾಸದಲ್ಲಿ ಬಂದು ಟೋಟಲ್ ನಿಮಗೆ ಯೂನಿಟ್ಗಳು ಇದರಲ್ಲೂ ನಿಮಗೆ 11 units ಬರುತ್ತೆ. ಇದರಲ್ಲಿ ಜನರಲ್ ಯೂನಿಟ್ಗಳು 2, ಟೋಟಲ್ ಸಬ್ಜೆಕ್ಟ್ ಯೂನಿಟ್ಗಳು 9. ಮೊದಲನೇ ಯೂನಿಟ್ ಅಲ್ಲಿ ಏನಪ್ಪ ಇತಿಹಾಸ ಎಂದ್ರೇನು, ಇತಿಹಾಸದ ಸೋರ್ಸಸ್ ಏನು, ಆರ್ಕಿಯಾಲಜಿಕಲ್ ಮತ್ತು ಲಿಟ್ರರಿ ಸೋರ್ಸಸ್ ಅಂದ್ರೇನು, ಫಾರಿನ್ ಅಕೌಂಟ್ಸ್ ಅಂದ್ರೇನು, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್, ಈ ಪ್ಲೇಸ್ಗಳು ಎಲ್ಲೆಲ್ಲಿದೆ, ಇದರ ಎಕ್ಸ್ಕವೇಷನ್ ಹೇಗಾಯ್ತು ಹೀಗೆ. ನೆಕ್ಸ್ಟ್ ಇಂಡಸ್ ಮತ್ತು ಹರಪ್ಪ ಸಿವಿಲೈಸೇಷನ್, ಇದರ ಉಗಮ, ಎಲ್ಲೆಲ್ಲಿ ಸೈಟ್ಸ್ ಇದೆ, ಇದ್ರ ಕ್ರಾಫ್ಟ್, ಅಲ್ಲಿಯ ರಿಲಿಜಿಯನ್ ಸಿಸ್ಟಮ್, ಸೊಸೈಟಿ ಸಿಸ್ಟಮ್, ಪಾಲಿಟಿ ಸಿಸ್ಟಮ್, ಫಸ್ಟ್ ಅರ್ಬನೈಸೇಷನ್ ಅಂತ ಇದನ್ನ ಯಾಕೆ ಕರಿತೀವಿ ನಾವು, ಇದರ ಡಿಬೇಟ್ ಮತ್ತು ಡಿಕ್ಲೈನ್ ಬಗ್ಗೆ ಮಾತಾಡ್ತೀವಿ. ಇದಾದ್ಮೇಲೆ ವೇದಿಕ್ ಮತ್ತು ಲೇಟರ್ ವೇದಿಕ್ ಪೀರಿಯಡ್ ಬರುತ್ತೆ, ಇದರಲ್ಲಿ ಲಿಟ್ರೇಚರ್, ಆರ್ ಎನ್ ಡಿಬೇಟ್ಸ್ ಏನಿದೆ, ಪೊಲಿಟಿಕಲ್ ಮತ್ತು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಸ್ಟೇಟ್ ಮತ್ತು ಸ್ಟ್ರಕ್ಚರ್, ಇದರ ಥಿಯರಿ, ವರ್ಣ ಸಿಸ್ಟಮ್ ಹೇಗೆ ಬಿಲ್ಡ್ ಆಯಿತು, ಇದರ ರಿಲಿಜಿಯಸ್ ಫಿಲಾಸಫಿಕಲ್ ಐಡಿಯಾಸ್ ಹೇಗೆ ಬಂತು, ಟೆಕ್ನಾಲಜೀಸ್ ಹೇಗೆ ಬಂತು, ಇದು ಹೇಗೆ ಮೈಗ್ರೇಷನ್ ಆಯಿತು ಸೌತ್ ಇಂಡಿಯಾಗೆ ಅಂತ. ನೆಕ್ಸ್ಟ್ ಮಹಾಜನಪದಸ್, ಈ ಮಹಾಜನಪದಸ್ ಅಂದ್ರೇನು, ರಿಪಬ್ಲಿಕ್ ಸ್ಟೇಟ್ಸ್ ಅಂದ್ರೇನು, ಅಲ್ಲಿಯ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಹೇಗಿತ್ತು, ಇದನ್ನ ನಾವು ಯಾಕ್ ಸೆಕೆಂಡ್ ಅರ್ಬನೈಸೇಷನ್ ಅಂತ ಕರಿತೀವಿ, ಇದು ಯಾವ ಕಾಲದಲ್ಲಾಯ್ತು, ಇದೇ ಕಾಲಕ್ಕೆ ಬರೋ ಜೈನಿಸಂ, ಬುದ್ಧಿಸಂ ಮತ್ತು ಅಜೀವಿಕಾಸ್, ಇದ್ರ ಬಗ್ಗೆ ಯೂನಿಟ್ 1 ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 2, ಯೂನಿಟ್ 2 ಅಲ್ಲಿ ಹೇಗೆ ಒಂದು ಸ್ಟೇಟ್ ಹೇಗೆ ಫಾರ್ಮ್ ಆಗುತ್ತೆ, ಅದ್ ಹೇಗೆ ಎಂಪೈರ್ ಆಗಿ ಬದಲಾಗುತ್ತೆ ಅಂತ. ಉದಾಹರಣೆಗೆ ರೈಸ್ ಆಫ್ ಮಗಧ, ಗ್ರೀಕ್ ಇನ್ವೆನ್ಷನ್ ಆಗುತ್ತೆ, ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯ, ಮೌರ್ಯರ ಆಡಳಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಅಲ್ಲಿಯ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು, ಅಶೋಕನ ಧಮ್ಮ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಹೇಗೆ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಫಾರಿನ್ ಇನ್ವೆನ್ಷನ್ ಅಂದ್ರೆ ಇಂಡೋ ಗ್ರೀಕರು, ಕುಶಕರು, ಕುಶಾಣರು, ಕಾನಿಷ್ಕ, ಪೋಸ್ಟ್ ಮೌರ್ಯನ್ ಕಲ್ಚರ್, ಗಾಂಧಾರ ಕಲೆ, ಮಥುರ ಕಲೆ, ಅಮರಾವತಿ ಕಲೆ, ಇದ್ರ ಬಗ್ಗೆ ಬರುತ್ತೆ. ಇದಾದ್ಮೇಲೆ ಇದೇ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಏನೇನಿತ್ತು ಅಂದ್ರೆ ಸಂಗಮಯುಗ, ಇಲ್ಲಿ ಶಾತವಾಹನರು, ಸಂಗಮಯುಗದಲ್ಲಿ ಶಾತವಾಹನರ ಪಾತ್ರ, ಸೌತ್ ಇಂಡಿಯಾದಲ್ಲಿ ಟ್ರೇಡ್ ಹೇಗಿತ್ತು ರೋಮನ್ ಜೊತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಗುಪ್ತ ಮತ್ತು ವಾಕಟಕರ ಬಗ್ಗೆ ಮಾತಾಡೋಣ. ಈ ಗುಪ್ತರ್ ಯಾರು, ಇವರ ಆಡಳಿತ ಹೇಗಿತ್ತು, ಇವರ ಸಾಮಾಜಿಕ ಪರಿಸ್ಥಿತಿಗಳು ಹೇಗಿತ್ತು, ಅಗ್ರೇರಿಯನ್ ಸಿಸ್ಟಮ್, ಅಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಹೇಗಿತ್ತು, ಅಲ್ಲಿ ಫ್ಯೂಡಲಿಸಂ ಸಿಸ್ಟಮ್ ಹೇಗೆ ಬಿಲ್ಡ್ ಆಯ್ತು, ಗುಪ್ತರ ಕಾಲದಲ್ಲಿ ನಾಣ್ಯ ಪದ್ಧತಿ ಹೇಗಿತ್ತು, ಮತ್ತು ಈ ಸಂಸ್ಕೃತಕ್ಕೆ ಅವರ ವಿಶೇಷ ಕಾಳಜಿ ಹೇಗಿತ್ತು, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಈಗ ನೋಡಿ, ನಾವು ನಳಂದ ಯೂನಿವರ್ಸಿಟಿ ಅಂತ ಮಾತಾಡ್ತೀವಲ್ಲ, ಈ ನಳಂದ ಯೂನಿವರ್ಸಿಟಿ ಗುಪ್ತರ ಕಾಲದ್ದೇ. ವಿಕ್ರಮಶೀಲ ಯೂನಿವರ್ಸಿಟಿ, ವಲ್ಲಭಿ ಯೂನಿವರ್ಸಿಟಿ, ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್, ಮೆಡಿಸನ್ ಹೇಗೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಅದ್ಭುತವಾಗಿ ಬಿಲ್ಡ್ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹರ್ಷವರ್ಧನ, ಇವನ ಕಾಲ, ಇವನ ಆಡಳಿತ ಮತ್ತು ರಿಲಿಜಿಯಸ್ ಪಾಲಿಸಿನ ಮಾತಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3 ಎಮರ್ಜೆನ್ಸಿ ಆಫ್ ರೀಜನಲ್ ಕಿಂಗ್ಡಮ್ಸ್,
ಕಿಂಗ್ಡಮ್ಸ್ ಆಫ್ ಡೆಕ್ಕನ್, ಗಂಗರು, ಕದಂಬರು, ವೆಸ್ಟರ್ನ್ ಚಾಲುಕ್ಯಸ್, ಈಸ್ಟರ್ನ್ ಚಾಲುಕ್ಯಸ್, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರ ಬಗ್ಗೆ ನೋಡ್ತೀವಿ. ಇದೇ ಕಾಲದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ್ದಿತ್ತು? ಪಲ್ಲವರು, ಚೇರರು, ಚೋಳರು, ಪಾಂಡ್ಯರು, ಇವರ ಆಡಳಿತ, ಇವರ ಜೊತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು? ನೆಕ್ಸ್ಟ್ ಈ ದಕ್ಷಿಣ ಭಾರತದಲ್ಲಿ ಆಡಳಿತ ಹೇಗಿತ್ತು, ಪೊಲಿಟಿಕಲ್ ಸ್ಟ್ರಕ್ಚರ್ ಹೇಗಿತ್ತು, ಕಿಂಗ್ಶಿಪ್ ಹೇಗಿತ್ತು, ಈ ಡೇಟ್ ಆಫ್ ಫಾರ್ಮೇಶನ್ ಹೇಗಿತ್ತು, ನಾವು ಮಿಡಿವಲ್ ಪೀರಿಯಡ್ಗೆ ಹೇಗೆ ಫ್ಯೂಡಲಿಸಮ್ನ ಲಿಂಕ್ ಮಾಡಬಹುದು, ಇದನ್ನ ಮಾತಾಡಬಹುದು. ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಿದ್ದು ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್. ಈ ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್ ಯಾವ್ಯಾವ ರಾಜರು ಹೇಗೆ ಕೊಟ್ರು, ಈ ಪ್ರೊಡಕ್ಷನ್ ಹೇಗಾಗ್ತಿತ್ತು, ಲ್ಯಾಂಡ್ ರೈಟ್ಸ್ ಯಾರಿಗಿತ್ತು, ವಾಟರ್ ರಿಸೋರ್ಸಸ್ ಹೇಗಿತ್ತು, ಟ್ಯಾಕ್ಸೇಷನ್ ಸಿಸ್ಟಮ್ ಅಂದ್ರೆ ತೆರಿಗೆ ಪದ್ಧತಿ ಹೇಗಿತ್ತು, ಮತ್ತೆ ಕಾಯಿನ್ಸ್ ಯಾವ್ಯಾವ ರಾಜ್ಯ, ಈಗ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಸೀಸದ ನಾಣ್ಯ, ಇದನ್ನ ಹೇಗೆ ಆ ರಾಜ್ಯ ಹೇಗೆ ತಂತು, ಆ ಕರೆನ್ಸಿ ಸಿಸ್ಟಮ್ನ ಹೇಗೆ ಬೇರೆ ಬೇರೆ ದೇಶಗಳ ಜೊತೆ ವಿನಿಮಯ ಮಾಡ್ಕೊಳ್ತಿತ್ತು, ಟ್ರೇಡ್ ಮತ್ತೆ ಅರ್ಬನೈಸೇಷನ್ ನ ಹೇಗೆ ಮಾಡ್ತಿತ್ತು, ಇವರ ಪ್ಯಾಟರ್ನ್ ಆಫ್ ಟ್ರೇಡ್ ಹೇಗಿತ್ತು, ಕ್ರಾಫ್ಟ್ ಹೇಗಿತ್ತು, ಪೋರ್ಟ್ಸ್ ಮತ್ತು ಇವರ ಗಿಲ್ಡ್ ಶ್ರೇಣಿ ಪದ್ಧತಿ ಇದು ಹೇಗೆ ಎಂಟೈರ್ ಸೌತ್ ಈಸ್ಟ್ ಏಷ್ಯಾಗೆ ಹೇಗೆ ಹರಡಿತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಗ್ರೋತ್ ಆಫ್ ಬ್ರಾಹ್ಮಿನಿಕಲ್ ರಿಲಿಜನ್, ಈ ವೈಷ್ಣವ ಮತ್ತು ಶೈವ ಧರ್ಮದ ಉಗಮ ಹೇಗಾಯ್ತು, ಈ ಟೆಂಪಲ್ಸ್ ಹೇಗೆ ಬಿಲ್ಡ್ ಆಯ್ತು, ಈ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದೆರಡು ಕ್ವಶನ್ ಪ್ರತಿ ಎಕ್ಸಾಮ್ ಅಲ್ಲೂ ಇದ್ದೇ ಇರುತ್ತೆ. ಭಕ್ತಿ ಮೂಮೆಂಟ್, ದಕ್ಷಿಣ ಭಾರತದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ಬಿಲ್ಡ್ ಆಯ್ತು, ಇಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ ಪ್ರಮುಖವಾಗಿ ನಾವು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ವರ್ಣ ಮತ್ತು ಜಾತಿ ಸಿಸ್ಟಮ್ ಹೇಗಿತ್ತು, ಈ ವರ್ಣ ಸಿಸ್ಟಮ್ ಇಂದ ಯಾರ್ಯಾರು ತೊಂದರೆಗೆ ಒಳಪಡ್ತಿದ್ರು, ಅಲ್ಲಿ ಏನೇನು ಬದಲಾವಣೆಗಳಾಯ್ತು ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಯಾವ್ದಾದ್ ಬರುತ್ತೆ, ಅಗ್ರಹಾರಗಳು, ಮಠಗಳು, ಘಟಕ ಸ್ಥಾನಗಳು, ಮಹಾವೀರಗಳು, ಇದು ಹೇಗೆ ರೀಜನಲ್ ಲ್ಯಾಂಗ್ವೇಜ್ ನ ಪ್ರೋತ್ಸಾಹ ಮಾಡ್ತಿತ್ತು ಎಂಬುದನ್ನ ನಾವು ತಿಳ್ಕೊಬೇಕು. ಈ ಯೂನಿಟ್ 3 ಇಷ್ಟು ದಕ್ಷಿಣ ಭಾರತದ ಬಗ್ಗೆ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಈ ಪೀರಿಯಡ್ ಅಲ್ಲಿ ಅರಬರ ಆಗಮನ ಹೇಗಾಯ್ತು, ಸಿಂಧ್ ನಲ್ಲಿ ಈ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯಾ ದಾಳಿಗಳು ಹೇಗಾಯ್ತು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಯೂನಿಟ್ 4 ಸೋರ್ಸಸ್ ಆಫ್ ಮೀಡಿಯಂ ಇಂಡಿಯನ್ ಹಿಸ್ಟ್ರಿ, ಆರ್ಕಿಯಾಲಜಿಕಲ್, ಕ್ರೋನಾಲಜಿಕಲ್ ಮತ್ತು ಲಿಟರರಿ ಸೋರ್ಸಸ್, ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು, ಇದ್ರ ಬಗ್ಗೆ ತಿಳ್ಕೊತೀವಿ. ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಡಳಿತ, ಇದರಲ್ಲಿ 5 ಸುಲ್ತಾನ್ ಶಾಹಿಗಳು ಬರುತ್ತೆ, ಈ 5 ಸುಲ್ತಾನ್ ಶಾಹಿಗಳನ್ನ ತಿಳ್ಕೊತೀವಿ. ಸ್ಲೇವ್ ಡೈನೆಸ್ಟಿ, ಗುಲಾಮಿ ಪದ್ಧತಿ, ಖಿಲ್ಜಿ ಆಡಳಿತ, ತುಗಲಕ್ನ ಆಡಳಿತ, ಸೈಯದ್ ವಂಶ, ಲೋಧಿ ವಂಶ, ಇವರ ಆಡಳಿತ ಪದ್ಧತಿ ಮತ್ತು ಬಲ್ಬನ್ನ ರಾಜತ್ವ ಸಿದ್ಧಾಂತ ಮತ್ತು ಅಲ್ಲಿಯ ತುರ್ಕಿಯ ನೋಬೆಲರು ಮತ್ತು ಪ್ರಮುಖರು ಹೇಗೆ ಆಡಳಿತದಲ್ಲಿ ಪಾತ್ರ ವಹಿಸ್ತಿದ್ರು, ಇವರ ಆರ್ಥಿಕತೆ ಹೇಗಿತ್ತು, ಇವರು ತನ್ನ ರಾಜ್ಯವನ್ನ ಸೆಂಟ್ರಲೈಸೇಷನ್ ಮಾಡಿದ್ರ, ಡಿಸೆಂಟ್ರಲೈಸೇಷನ್ ಮಾಡಿದ್ರ, ಪ್ರೊವಿಷನಲ್ ಮಾಡಿದ್ರ, ಇವರ ಎಕನಾಮಿಕ್ ಕಂಡೀಷನ್ ಹೇಗಿತ್ತು, ಆರ್ಕಿಟೆಕ್ಚರ್ಗೆ ದೆಹಲಿ ಸುಲ್ತಾನರ ಕೊಡುಗೆಗಳೇನು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಫೌಂಡೇಶನ್ ಆಫ್ ಮೊಘಲ್ ಎಂಪರ್, ಮೊಘಲ ಆಡಳಿತ, ಬಾಬರ್ನಿಂದ ಹಿಡಿದು ಔರಂಗಜೇಬ್ನವರೆಗೆ ಇವರ ಆಡಳಿತನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಇವರ ಕ್ಯಾರೆಕ್ಟರೈಸೇಷನ್, ಸ್ಟೇಟ್ ಹೇಗಿತ್ತು, ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಇದರಲ್ಲಿ ಈ ಶೇರ್ಷಾ ಸೂರಿ ಬರ್ತಾನೆ, ಇವನ ಆಡಳಿತ ಹೇಗೆ ಮುಂದಿನ ಮೊಘಲ್ ಪೀಳಿಗೆಗೆ ಹೇಗೆ ಉಪಯೋಗ ಆಯ್ತು, ಇವನ ಎಕನಾಮಿಕ್ ಸಿಸ್ಟಮ್ ಹೇಗಾಯ್ತು ಎಂಬುದನ್ನ ತಿಳ್ಕೊತೀವಿ. ಅಕ್ಬರ್ ಮನ್ಸಬ್ದಾರಿ ಪದ್ಧತಿ, ಜಹಾಂಗೀರ್ದಾರಿ ಪದ್ಧತಿ, ಕಲ್ಚರಲ್ ಡಿಫ್ರೆನ್ಸಸ್ ಹೇಗಾಯ್ತು, ಆರ್ಕಿಟೆಕ್ಚರ್ ಹೇಗಾಯ್ತು, ಈ ಮೇಜರ್ ಸ್ಕೂಲ್ಸ್ ಆಫ್ ಪೇಂಟಿಂಗ್ ಬರುತ್ತೆ, ಮ್ಯೂಸಿಕ್ಸ್ ಬರುತ್ತೆ, ಇದನ್ನ ನಾವು ಈ ಮೊಘಲ್ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಮ್ಮೆಲ್ಲರ ಮಧ್ಯಕಾಲೀನ ಪ್ರಮುಖ ಮತ್ತು ಶ್ರೇಷ್ಠದವರಾದ ಶಿವಾಜಿ ಮಹಾರಾಜರನ್ನು ನೋಡ್ತೀವಿ. ಇವರು ಹೇಗೆ ಮೊಘಲರಿಗೆ ಅಡ್ಡಗೋಡೆಯಾಗಿ ನಿಂತಿದ್ರು, ಇವರ ರಿಲೇಷನ್ಶಿಪ್ ಮೊಘಲರ ಜೊತೆ ಹೇಗಿತ್ತು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಯುದ್ಧ ಪದ್ಧತಿ ಹೇಗಿತ್ತು ಎಂಬುದನ್ನು ನೋಡ್ತೀವಿ. ಶಿವಾಜಿ ಮಹಾರಾಜರ ಮರಣದ ನಂತರ ಪೇಶ್ವೆಗಳು ಮತ್ತು ಮರಾಠರ ಅಡ್ಮಿನಿಸ್ಟ್ರೇಷನ್, ಅಷ್ಟಪ್ರಧಾನರು ಹೇಗಿತ್ತು, ಇವರ ಕಾಲದಲ್ಲಿ ಹೇಗೆ ಈ ಭಕ್ತಿ ಮೂಮೆಂಟ್ ರೈಸ್ ಆಯ್ತು. ಉದಾಹರಣೆಗೆ ನಾವು ಗುರುನಾನಕ್, ಕಬೀರ್, ಮೀರಾಬಾಯಿ ಮತ್ತು ಸೂಫಿ ಪಂಥ ಈ ಎಲ್ಲರನ್ನು ಹೇಗೆ ಒಳಗೊಂಡು ಎಲ್ಲರನ್ನ ಸಮಾನತೆಯಲ್ಲಿ ತಗೋಗ್ಬೇಕು ಅಂತ ಸಾರ್ತು ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 5 ದ ವಿಜಯನಗರ ಅಡ್ಮಿನಿಸ್ಟ್ರೇಷನ್, ವಿಜಯನಗರದ ಬಗ್ಗೆ ನೋಡ್ತೀವಿ. ಇಲ್ಲಿ ಬಾಮನಿ ಸುಲ್ತಾನ ಮತ್ತು ವಿಜಯನಗರದ ಆಡಳಿತ ಪದ್ಧತಿ, 2ನೇ ದೇವರಾಯ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ, ಈ ಎಲ್ಲಾ ರಾಜರನ್ನ ನಾವು ನೋಡ್ತೀವಿ. ಆದ್ರೆ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ನಾಯಂಕಾರ ಪದ್ಧತಿ ಅಂದ್ರೇನು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಇವರು ಕಲೆ ಮತ್ತು ವಸ್ತುಶಿಲ್ಪಕ್ಕೆ ಏನ್ ಕೊಡುಗೆ ನೀಡಿದ್ರು, ಈ ಕರ್ನಾಟಕದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ರೈಸ್ ಆಯ್ತು, ಬಸವೇಶ್ವರರು ಬಂದ್ರು, ಹರಿದಾಸ ಮೂಮೆಂಟ್ ಬಂತು, ಇಲ್ಲಿ ಪುರಂದರದಾಸರು ಬಂದ್ರು, ಇವರು ಹೇಗೆ ಅಂದಿನ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕಿ ಸಮಾನತೆಯನ್ನ ಸಾರಲು ಪ್ರಯತ್ನಿಸಿದ್ರು ಅಂತ ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರ್ ಮತ್ತು ಪ್ರೊಡಕ್ಷನ್ ದಕ್ಷಿಣ ಭಾರತದಲ್ಲಿ ಹೇಗಿತ್ತು, ಇರಿಗೇಷನ್ ನೀರಾವರಿ ಪದ್ಧತಿ ಹೇಗಿತ್ತು, ಗ್ರಾಮೀಣ ಆರ್ಥಿಕತೆ ಹೇಗಿತ್ತು ಎಂಬುದನ್ನ ನಾವು ನೋಡ್ಕೋಬೇಕು.
ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇತ್ತು, ಕಾಟನ್ ಇಂಡಸ್ಟ್ರಿ ಇತ್ತ, ಹ್ಯಾಂಡ್ ಕ್ರಾಫ್ಟ್ ಹೇಗೆ ಬಂತು, ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಹೇಗೆ ಬಂತು, ಇದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಯೂನಿಟ್ 6 ಅಲ್ಲಿ ಆಧುನಿಕ ಭಾರತಕ್ಕೆ ಬರ್ತೀವಿ ನಾವು. ಸೋರ್ಸಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿವಲ್ ಮೆಟೀರಿಯಲ್ಸ್, ಬಯೋಗ್ರಫೀಸ್, ಮೆಮೋರೀಸ್, ನ್ಯೂಸ್ ಪೇಪರ್ಸ್, ಓರಲ್ ಎವಿಡೆನ್ಸ್, ಇದನ್ನೆಲ್ಲನೂ ನೋಡ್ತೀವಿ. ಹೇಗೆ ವಸಾಹತುಶಾಹಿ ನಮ್ಮನ್ನ ಯಾವ ರೀತಿ ಹಂತ ಹಂತವಾಗಿ ನಮ್ಮನ್ನ ಆಕ್ಯುಪೈ ಮಾಡ್ತು 16-18 ಶತಮಾನದವರೆಗೆ. ಇಲ್ಲಿ ಯುರೋಪಿಯನ್ ಪವರ್ಸ್ ಹೇಗೆ ರೈಸ್ ಆಯ್ತು, ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಬರ್ತಾರೆ. ಇವರು ಬಂದಾಗ ಮೊದಲನೇದಾಗಿ ಮಾಡದೆ ವ್ಯಾಪಾರ ಕೋಟೆಗಳ ಸ್ಥಾಪನೆ, ನಂತರ ಮಾಡೋದು ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳ ನಂತರ ಇವರಿಗೆ ಪ್ರತಿರೋಧವಾಗಿ ದಕ್ಷಿಣ ಭಾರತದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹೇಗೆ ನಿಲ್ತಾರೆ, ಆಂಗ್ಲೋ ಮೈಸೂರು ಯುದ್ಧಗಳು ಹೇಗಾಗುತ್ತೆ, ಇವರು ತಮ್ಮ ಈ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಹೇಗೆ ಎಕ್ಸ್ಪೆಂಡಿಂಗ್ ಹೇಗೆ ಮಾಡ್ಕೋತಾರೆ ಅನ್ನೋದನ್ನ ನಾವು ನೋಡಬೇಕು. ಇದಾದ್ಮೇಲೆ ಈ ಬ್ರಿಟಿಷರು ಹೇಗೆ ಪ್ರೊವಿಷನಲ್ ಸ್ಟೇಟ್ಸ್ ಜೊತೆ ಹೇಗೆ ತಮ್ಮ ರಿಲೇಷನ್ಶಿಪ್ನ ಇಟ್ಕೊಂಡಿರ್ತಾರೆ, ಉದಾಹರಣೆಗೆ ಬೆಂಗಾಲ್ ಜೊತೆ, ಔಧ್ ಜೊತೆ, ಹೈದರಾಬಾದ್ ನವಾಬನ್ ಜೊತೆ, ಪಂಜಾಬ್ನ ರಣಜಿತ್ ಸಿಂಗ್ ಜೊತೆ, ಮೈಸೂರಿನ ರಾಜರ ಜೊತೆ ಹೇಗೆ ಇಟ್ಕೋತಾರೆ. ಈ ಕಾಲದಲ್ಲಿ ನಮ್ಮ ಕೊಲೋನಿಯಲ್ ರೂಲ್ ನಮ್ಮ ಸ್ಟೇಟಲ್ಲಿ, ಮೈಸೂರು ಸ್ಟೇಟಲ್ಲಿ ಹೇಗಿತ್ತು, ಕಮಿಷನರ್ಗಳು ಇವರೆಲ್ಲ ಬರ್ತಾರಲ್ಲ, ಇದಕ್ಕಿಂತ ಹಿಂದೆ ಹೇಗಿತ್ತು ಅಂತ ತಿಳ್ಕೋಬೇಕು. ಇದಾದ್ಮೇಲೆ ಮೇನ್ ಬರದೆ ರಿವೋಲ್ಟ್ ಆಫ್ 1857, ಇದಕ್ಕೆ ಕಾರಣ ಇದರ ಇಂಪ್ಯಾಕ್ಟ್. ನೆಕ್ಸ್ಟ್ ಕೆಲವೊಂದು ಆಕ್ಟ್ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ಚೇಂಜಸ್ ಬ್ರಿಟಿಷರ ಕಾಲದಲ್ಲಿ. 1783 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1935 ಸ್ವತಂತ್ರ ಭಾರತದ ಕಾಯ್ದೆವರೆಗೂ ಹೇಗೆ ಬದಲಾವಣೆ ಆಯ್ತು ಅಂಬುದನ್ನ ನೋಡ್ಕೋತೀವಿ. ನೆಕ್ಸ್ಟ್ ಕೊಲೋನಿಯಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು, ಟ್ರೇಡ್ ಮತ್ತು ಲೋಕಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು ಅಂದ್ಬಂದು ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 7 ನಾವು ಆಧುನಿಕ ಭಾರತದಲ್ಲಿ ಅಗ್ರಿಕಲ್ಚರ್, ಇರಿಗೇಷನ್, ಲ್ಯಾಂಡ್ ರೈಟ್ಸ್ ಅಂದ್ರೆ ನೀರಾವರಿ ಪದ್ಧತಿ, ಕೃಷಿ ಪದ್ಧತಿ, ಲ್ಯಾಂಡ್ ರೈಟ್ಸ್ ಹೇಗಿತ್ತು ಮತ್ತು ಕಾಯಂ ಜಮೀನ್ದಾರಿ ಪದ್ಧತಿ, ಇದರಿಂದ ಯಾರಿಗೂ ಉಪಯೋಗ ಆಯ್ತು ಅಂಬುದನ್ನ ನೋಡ್ತೀವಿ. ಪ್ರಮುಖವಾಗಿ ಈ ಕಾಲದಲ್ಲಿ ನಾವು ನೋಡೋದು ಟ್ರೈಬಲ್ ಮತ್ತು ಪೆಸೆಂಟ್ಸ್ ಮೂವ್ಮೆಂಟ್ಸ್ ಹೇಗಾಯ್ತು, ಪಿಲ್ಲರ ದಂಗೆ, ಸಂತಾಲರ ದಂಗೆ, ಮುಂಡಾ ದಂಗೆ, ಇದನ್ನ ನಾವು ಈ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಹೇಗೆ ನಮ್ಮ ಇಂಡಸ್ಟ್ರೀಸ್ ಡಿಕ್ಲೈನ್ ಆಯ್ತು ಈ ಬ್ರಿಟಿಷರಿಂದ, ಮತ್ತು ನಮ್ಮ ಆರ್ಥಿಕ ನೀತಿ ಹೇಗೆ ಸಂಪತ್ತಿನ ಸೋರಿಕೆಯ ರೂಪದಲ್ಲಿ ಆಯ್ತು ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಬ್ರಿಟಿಷರ ಇಂಡಸ್ಟ್ರಿಯಲ್ ಪಾಲಿಸೀಸ್ ನ ನೋಡ್ತೀವಿ. ಬ್ಯಾಂಕ್ ಸಿಸ್ಟಮ್ ಹೇಗೆ ತಂದ್ರು ಇವರು, ರೈಲ್ವೇಸ್ ನ ತಂದ್ರು, ರೋಡ್ ನ ತಂದ್ರು, ಕಮ್ಯುನಿಕೇಶನ್ ಮತ್ತೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನ ಯಾಕೆ ತಂದ್ರು, ತಂದಿದ್ದು ಅವ್ರ ಉಪಯೋಗಕ್ಕೆ ನಮ್ಗಲ್ಲ, ಬ್ರಿಟಿಷರ ಆಡಳಿತಕ್ಕೆ ಏನು ಅನುಕೂಲ ಆಗುತ್ತೋ ಅದಕ್ಕೋಸ್ಕರ ಅವ್ರು ತಂದಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನಾವ್ ಏನ್ ಬರ್ತೀವಿ ಅಂದ್ರೆ ಹೇಗೆ ಅರ್ಬನ್ ಅಂದ್ರೆ ನಗರ ವ್ಯವಸ್ಥೆ ಹೇಗೆ ಚೇಂಜಸ್ ಆಯ್ತು. ಇದಾದ ನಂತರ ಕ್ರಿಶ್ಚಿಯನ್ ಮಿಷನರಿಗಳು ಹೇಗೆ ಎಜುಕೇಶನ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ, ಮಾಡರ್ನ್ ಸೈನ್ಸ್ ಗೆ ತಮ್ಮ ಪ್ರಿಫರೆನ್ಸ್ ನ ಕೊಟ್ರು ಅನ್ನೋದನ್ನ ನೋಡ್ತೀವಿ. ಅಲ್ಲಿ ಮಹಿಳಾ ಸ್ಥಾನಮಾನ ಯಾವ ರೀತಿ ಇತ್ತು ಅಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 8 ಅಲ್ಲಿ ರಾಷ್ಟ್ರೀಯತೆ ಉಗಮದ ಕಾಲವನ್ನು ನೋಡ್ತೀವಿ. 1885-1920 ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟ್, ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂಮೆಂಟ್, ಸುಭಾಷ್ ಚಂದ್ರ ಬೋಸ್ರು ಬರ್ತಾರೆ, INA ಬರುತ್ತೆ, ಮಿಡಲ್ ಕ್ಲಾಸ್ ಹೇಗೆ ರಾಷ್ಟ್ರೀಯತೆಯಲ್ಲಿ ಭಾಗವಹಿಸ್ತು, ಮಹಿಳೆಯರು ಹೇಗಿದ್ರು ರಾಷ್ಟ್ರೀಯತೆಯಲ್ಲಿ, ಕರ್ನಾಟಕದಲ್ಲಿ ಯೂನಿಫಿಕೇಶನ್ ಮತ್ತೆ ರಾಷ್ಟ್ರೀಯತೆಯ ಪ್ರಭಾವ ಹೇಗಿತ್ತು, ಸ್ವತಂತ್ರ ಹೋರಾಟ ಹೇಗಿತ್ತು, ನೆಕ್ಸ್ಟ್ ಈ ಮುಸ್ಲಿಂ ಲೀಗ್, ಪಾಕಿಸ್ತಾನ, ಈ ಎಲ್ಲ ಕಾನ್ಸೆಪ್ಟ್ ಹೇಗೆ ಹಂತ ಹಂತವಾಗಿ ಹುಟ್ಕೊಳ್ಳುತ್ತೆ, ನಮ್ಮ ದೇಶನ ಒಡೆಯೋದಕ್ಕೆ ಏನೇನು ಯಾವ್ಯಾವ ಕಾರಣಗಳು ಬರುತ್ತೆ ಇದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನಾವು ನೋಡೋದು ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಭಾರತದ ನಂತರ ನಮಗೆ ಉಂಟಾದ ಸಮಸ್ಯೆಗಳನ್ನು, ಈ ಕಾಶ್ಮೀರ ಸಮಸ್ಯೆ ಬರುತ್ತೆ, ಹೈದರಾಬಾದ್ ಸಮಸ್ಯೆ ಬರುತ್ತೆ, ಜುನಾಗಢ ಸಮಸ್ಯೆ ಬರುತ್ತೆ, ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹಾರ ಕಂಡ್ಕೋತೀವಿ. ಇದಾದ್ಮೇಲೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಬರಬೇಕು ನಾವು. ಬಾಬಾ ಸಾಹೇಬ್ರು ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ರು, ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಕ್ಕೆ ಅವ್ರ ಹಿಂದೆ ಪಟ್ಟ ಕಷ್ಟಗಳೇನು, ಸಾಮಾಜಿಕ ಅವರ ಮೇಲೆ ಪ್ರಭಾವ ಬೀರಿತ ಈ ಸಾಮಾಜಿಕ ಪರಿಸ್ಥಿತಿಗಳು ಯಾವುದು ಇದನ್ನೆಲ್ಲ ನೋಡಬೇಕು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆದ್ಮೇಲೆ ನಮಗೆ ಯಾವ್ಯಾವ ಸವಲತ್ತುಗಳು ಸಿಗ್ತಿದೆ, ಆ ಸವಲತ್ತಿಂದ ಇಲ್ಲಿವರೆಗೆ ನಾವು ಹೇಗೆ ಬಂದು ನಿಂತಿದ್ದೀವಿ ಇದನ್ನೆಲ್ಲಾನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೋಬಲೈಸೇಷನ್, LPG ಬರುತ್ತೆ, ಗ್ಲೋಬಲೈಸೇಷನ್ ಬರುತ್ತೆ, ಲಿಬರಲೈಸೇಷನ್ ಬರುತ್ತೆ, ಪ್ರೈವೇಟೈಸೇಷನ್ ಬರುತ್ತೆ, ಇದರಿಂದ ನಮ್ಮ ಭಾರತ ಯಾವ ಯಾವ ಹಂತದಲ್ಲಿ ಹೇಗೆ ಬೆಳವಣಿಗೆಗಳಾಯ್ತು ಎಂಬುದನ್ನ ನೋಡ್ಕೋತೀವಿ. ಇಷ್ಟು ನನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಚುಟುಕಾಗಿ ಹೇಳಿದ್ದೀನಿ. ಆದ್ರೆ ಈ ಸಿಲೆಬಸ್ ತುಂಬಾ ಬ್ರಾಡ್ ಆಗಿದೆ, ಈ ಸಿಲೆಬಸ್ ನ ಕ್ಲೀನ್ ಆಗಿ ನೀವು ಕೂತ್ಕೊಂಡು ಸ್ಟಡಿ ಮಾಡಿ. ನಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಸರ್ ಅಂದ್ರೆ, ಮೊದಲನೇದಾಗಿ ಬೇಸಿಕ್ಲಿ ನಾವು KCET ಓದ್ಬೇಕಾಗಿರೋದು ಸದಾಶಿವ ಸರ್ ಪುಸ್ತಕನ, ಬೇಸಿಕ್ ಬುಕ್ ಅದು. ನೆಕ್ಸ್ಟ್ ಸ್ವತಂತ್ರ ಗಂಗೆಯ ಸಾವಿರ ತವರುಗಳು ಶಂಕರ್ ನಾರಾಯಣ ರವರ ಪುಸ್ತಕ, ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ರವರ ಪುಸ್ತಕ, ನೆಕ್ಸ್ಟ್ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಸೂರ್ಯನಾಥ್ ಕಾಮತ್ ರವರ ಪುಸ್ತಕ,
ಪ್ರಾಚೀನ ಭಾರತದ ಇತಿಹಾಸ, ಆರ್ ಎಸ್ ಶರ್ಮಾರವರ ಪುಸ್ತಕ ಪ್ರೌಢ ಭಾರತದ ಇತಿಹಾಸ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯವರು ಮಾಡಿರೋದು. ನೆಕ್ಸ್ಟ್ ಹಿಸ್ಟೋರಿಯೋಗ್ರಫಿ ಬರುತ್ತೆ, ಇತಿಹಾಸ ಲೇಖನ ಶಾಸ್ತ್ರ ಅಂತ. ಇದಕ್ಕೆ ಕೆ ಪ್ರಭಾಕರ್ ರಾವ್ರವರ ಪುಸ್ತಕ ಭಾರತೀಯ ಇತಿಹಾಸಕಾರರು ಅಂತ. ಇದನ್ನ ಹೊರತುಪಡಿಸಿ ಪ್ರೈಮರಿ ಸೋರ್ಸಸ್ ಅಂದ್ರೆ ನೀವು ಬೇಸಿಕ್ಲಿ ಓದ್ಬೇಕಾಗಿರೋದು ಪಿ ಯು ಸಿ ಟೆಕ್ಸ್ಟ್ ಬುಕ್, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕರ್ನಾಟಕ ಸರ್ಕಾರ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ತಮಿಳ್ನಾಡು ಸರ್ಕಾರ, ನೆಕ್ಸ್ಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್. ಇಷ್ಟು ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ನೀವು ಎಲ್ಲಾ ಪುಸ್ತಕಗಳನ್ನ ಹೇಗೆ ಓದ್ಬೇಕು ಸರ್, ಕಾನ್ಸೆಪ್ಟ್ ವೈಸ್ ಓದ್ತೀರಾ? ಬೆಟರ್ ಕಾನ್ಸೆಪ್ಟ್ ವೈಸ್ ಓದಿ. ಈ ಎಲ್ಲಾನು ಹೋದ್ಮೇಲೆ ಮುಖ್ಯವಾಗಿ ನಾವು ಈ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು ಅಂದ್ರೆ ಒಂದು ಮೆಥಡ್ ಇದೆ. ಆ ಮೆಥಡ್ ಏನು ಅಂದ್ರೆ ರಿವಿಷನ್ ಮೆಥಡ್. ರಿವಿಷನ್ ನ ಎಲ್ಲಾರು ಮಾಡ್ತಾರೆ, ನಾವು ಸ್ಮಾರ್ಟ್ ಆಗಿ ಮಾಡೋಣ. ಹೇಗೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರುತ್ತೆ ಕೆಸೆಟ್ ಪರೀಕ್ಷೆಗಳು, ಅಲ್ಲಿ ಕ್ವಶನ್ ಪೇಪರ್ಸ್ ತಗೊಳ್ಳೋಣ, ಅದನ್ನ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಣ. ಇದೆಲ್ಲ ಮಾಡ್ಕೊಂಡು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಇದೇ ಮೆಥಡ್ ಇರುತ್ತೆ. ಕೂತ್ಕೊಂಡು ಸ್ಟಡಿ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಪರೀಕ್ಷೆ ಪಾಸ್ ಮಾಡಿ, ಉನ್ನತ ಹುದ್ದೆಗಳಿಗೆ ಹೋಗಿ. ಈಗ ನಾವು ಪತ್ರಿಕೆ ಎರಡು ಇದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಮತ್ತು ವಿವರಣಾತ್ಮಕವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ಪತ್ರಿಕೆ ಎರಡು ಈಗ ನನ್ನ ವಿಷಯ ಇತಿಹಾಸ ವಿಷಯ ಆಗಿರೋದ್ರಿಂದ 100 ಪ್ರಶ್ನೆಗಳು, 200 ಅಂಕಗಳು ಪತ್ರಿಕೆ ಎರಡರಲ್ಲಿ. ಹೀಗೆ 41 ವಿಷಯಗಳಿಗೂ ಸೇಮ್ ಮೆಥಡ್ ಇರುತ್ತೆ. ಈಗ ಪೇಪರ್ ಟು ಯಾವ ಮೆಥಡಲ್ಲಿ ಇರುತ್ತೆ ಅಂತ ನೋಡಬೇಕಾದ್ರೆ, ಈಗ ಇತಿಹಾಸ ವಿಷಯನ ತಗೊಂಡಾಗ ನಾನು ಮೊದಲನೇದಾಗಿ 20 ಪ್ರಶ್ನೆಗಳು ಒಂದು ವಾಕ್ಯ ರೂಪದಲ್ಲಿರುತ್ತೆ, ಇನ್ನಿಪ್ಪತ್ತು ಪ್ರಶ್ನೆಗಳು ಎರಡು ಆಪ್ಷನ್ ನ ಕೊಟ್ಟು ಎರಡನ್ನ ಚೂಸ್ ಮಾಡಬೇಕು. ಉದಾಹರಣೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ, ಇದರಲ್ಲಿ ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಮತ್ತು ಡಿ, ಎ ಬಿ ಸಿ ಡಿ ಈ ತರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ 20 ಪ್ರಶ್ನೆಗಳು ರೀಸನಿಂಗ್ ಹೇಳಿಕೆ ಮತ್ತು ಸಮರ್ಥನೆ ಅಂತ ಬರುತ್ತೆ. ಹೇಳಿಕೆ ಮತ್ತು ಸಮರ್ಥನೆ ಹೇಗೆ ಅಂದ್ರೆ, ಎರಡು ಹೇಳಿಕೆಗಳು ಕೊಟ್ಟಿರ್ತಾರೆ, ಆ ಹೇಳಿಕೆ ಸಮರ್ಥನೆಗೆ ಸರಿಯಾಗಿರುತ್ತಾ ಅಂತ ನೋಡಬೇಕು. ಉದಾಹರಣೆಗೆ ಭಾರತದ ರಾಜಧಾನಿ ನವದೆಹಲಿ, ಇದು ಹೇಳಿಕೆ. ಇದರ ಸಮರ್ಥನೆ ಅಂದ್ರೆ ನವದೆಹಲಿಯು 1911 ರಾಜಧಾನಿಯಾಗಿ ಕಲ್ಕತ್ತಾದಿಂದ ಬದಲಾವಣೆಗೊಂಡಿತು, ಇದು ಸಮರ್ಥನೆ. ಇದೆರಡಕ್ಕೆ ಕಂಪ್ಯಾರಿಸನ್, ಹೇಳಿಕೆ ಮತ್ತು ಸಮರ್ಥನೆಗೆ ಎರಡು ಸರಿ ಇದೆಯಾ ಅನ್ನೋದನ್ನ ನೋಡ್ಬೇಕು. ಇದು 20 ಪ್ರಶ್ನೆ ಬರುತ್ತೆ. ಎಷ್ಟಾಯ್ತು ಅಲ್ಲಿಗೆ? 60 ಪ್ರಶ್ನೆ ಆಯ್ತು. ಇನ್ನಿಪ್ಪತ್ತು ಪ್ರಶ್ನೆ ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆ ವಿವರಣಾತ್ಮಕವಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಬಿಡಿಸ್ಬೇಕು. ಟೋಟಲ್ 100 ಪ್ರಶ್ನೆ, 5 ಪ್ಯಾಟರ್ನ್ ಅಲ್ಲಿ ಈ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದನ್ನ ನೀವು ಡೀಪ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹಳೆ ಕ್ವಶನ್ಸ್ ಪೇಪರ್ ತಗೊಂಡು ಇದನ್ನ ಅನಲೈಸ್ ಮಾಡ್ಬೇಕು. ಈಗ 20 ಒನ್ ವರ್ಡ್ ಆನ್ಸರ್ ಅಲ್ಲಿ ನಾವು 20 ಎಷ್ಟು ಸರಿ ಮಾಡಬಹುದು, ಹೇಳಿಕೆ ಸಮರ್ಥನೆಯಲ್ಲಿ ಇನ್ ಡೆಪ್ತ್ ಆಗಿ ಥಿಯರಿ ಓದ್ಕೊಂಡಿದ್ರೆ ನಾವು ಎಷ್ಟು ಸರಿ ಮಾಡಬಹುದು, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಈಗ ಮೆಥಡ್ ಹೇಗೆ ಕೊಡ್ತೀನಿ ಅಂದ್ರೆ, ಈಗ ಭಾರತ, ನವದೆಹಲಿ, ಚೀನಾ, ಬೀಜಿಂಗ್, ಈಜಿಪ್ಟ್, ಕೈರೋ, ಪಾಕಿಸ್ತಾನ, ಇಸ್ಲಾಮಾಬಾದ್, ಇದು ರಾಜಧಾನಿಗಳು, ಇದು ಹಳೆ ಮೆಥಡ್. ಬಟ್ ಈಗ ಅಪ್ಡೇಟೆಡ್ ಮೆಥಡ್ ಏನು ಅಂದ್ರೆ, ಹೊಂದಿಸಿ ಬರೆಯಿರಲಿ ಇನ್ ಡೆಪ್ತ್ ಕೇಳ್ತಾನೆ. ಉದಾಹರಣೆಗೆ INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರ ಗಾಂಧಿ ದಳದ ನಾಯಕ ಯಾರು, ನೆಹರು ದಳದ ನಾಯಕ ಯಾರು, ಈ ತರ ಪ್ರಶ್ನೆಗಳು ಕೇಳ್ತಾರೆ ಇನ್ ಡೆಪ್ತ್ ಆಗಿ. ಇನ್ನು ಬಂದು 1857 ಸ್ವತಂತ್ರ ಪ್ರಥಮ ಸಂಗ್ರಾಮ ಆಗ್ಬೇಕಾದ್ರೆ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ರು, ಆಗಿನ ಕಾಲದಲ್ಲಿ ಅಮೆರಿಕದ ಪ್ರಧಾನಿ ಯಾರು, ಇಂಗ್ಲೆಂಡಿನ ರಾಜ ಯಾರು, ಈ ತರ ಪ್ರಶ್ನೆಗಳು ಬರುತ್ತೆ. ಒಂದು ವಾಕ್ಯದಲ್ಲಿ ಡೈರೆಕ್ಟ್ ಕ್ವಶನ್, ರಾಜ ತರಂಗಿಣಿ ಈ ಕೃತಿ ಬರೆದವರು ಯಾರು, ಮಾನಸೋಲ್ಲಾಸ ಈ ಕೃತಿ ಬರೆದವರು ಯಾರು, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ರು, ಇದು ಡೈರೆಕ್ಟ್ ಒಂದು ವಾಕ್ಯ. ಈ ಪ್ಯಾಟರ್ನ್ ಅಲ್ಲಿ ಟೋಟಲ್ ನಿಮ್ಗೆ 100 ಪ್ರಶ್ನೆಗಳು ಬರುತ್ತೆ. ಇದನ್ನ ಕ್ವಶನ್ ಪೇಪರ್ ಇಟ್ಕೊಂಡು, ಸಿಲಬಸ್ ಕಾಪಿ ಇಟ್ಕೊಂಡು, ಯಾವ್ಯಾವ ವಿಂಗ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ, ಆ ವಿಂಗ್ ನ ನಾವು ಹೇಗೆ ಕವರ್ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ಒಂದು ಅನಾಲಿಟಿಕಲ್ ಸ್ಟಡಿ ಮಾಡಬೇಕು. ಅನಾಲಿಟಿಕಲ್ ಸ್ಟಡಿ ಮಾಡಿದಾಗ ಮಾತ್ರ ಈ ಪರೀಕ್ಷೆನ ಪಾಸ್ ಮಾಡಕ್ಕಾಗುತ್ತೆ. ಸುಮ್ನೆ ನಾವು ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದಿನಲ್ಲಪ್ಪ ಬರೆದ್ ಬಂದ್ಬಿಡೋಣ ಅಂದ್ರೆ ಈ ಪರೀಕ್ಷೆ ಪಾಸ್ ಮಾಡಕ್ಕಾಗೋದಿಲ್ಲ. ನೀವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಈ ಪರೀಕ್ಷೆ ಪಾಸ್ ಮಾಡಬಹುದು. ಈ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಮ ಜೀವನದ ಒಂದು ದಿಕ್ಕೇ ಬದಲಾಗುತ್ತೆ, ನಿಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಆಲೋಚನೆ ಮಾಡುವ ಆಲೋಚನಾ ವಿಧಾನ ಇದೆಲ್ಲ ಬದಲಾವಣೆ ಆಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ್ದು ಬೇಕಾದ್ರೂ ನಾನು ತಗೋಬಹುದು, ಯಾವುದೇ ಸರ್ಕಾರಿ ನೌಕರಿ ಪರೀಕ್ಷೆ ಬೇಕಾದ್ರೂ ನಾನು ಪಾಸ್ ಮಾಡಬಹುದು ಅನ್ನೋ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ನೀವು ಈ ಕ್ವಶನ್ ಪೇಪರ್ಸ್ ಗೆ ಅಫಿಷಿಯಲ್ ವೆಬ್ಸೈಟ್ UGC NTA ನೆಟ್ ಅಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಷ್ಟು ವರ್ಷ ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ನ ಕಂಡಕ್ಟ್ ಮಾಡ್ತಿತ್ತು, ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಹಳೆ ಕ್ವಶನ್ ಪೇಪರ್ಸ್ ನ ಹಾಕಿರ್ತಾರೆ. ಈ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ, ನಿಮ್ಗೆ ಒಂದು 70-80 ಪೇಜು ಬರೀ ಸೆಕೆಂಡ್ ಪೇಪರ್ ಪೇಜಸ್ ಕೊಟ್ಬಿಟ್ಟಿರ್ತಾನೆ. 80 ಪೇಜು ನೀವು ಬುಕ್ಲೆಟ್ ನ ನೋಡಿದ ತಕ್ಷಣ ಏನಪ್ಪ ಇಷ್ಟಿದೆ ಅನ್ನೋ ಭ್ರಮೆ ಬರುತ್ತೆ. ಬಟ್ ಇದನ್ನ ನೀವು ಕ್ಲೀನ್ ಆಗಿ ಅನಾಲಿಟಿಕ್ ಆಗಿ ತಯಾರಿ ಮಾಡಿದ್ರೆ, ಹೇಗ್ ಕೊಟ್ರೇನು, ನಾನು ಪರೀಕ್ಷೆ ಪಾಸ್ ಮಾಡ್ತೇನೆ, ನಾನು ಸಹಾಯಕ ಪ್ರಾಧ್ಯಾಪಕನಾಗ್ತೇನೆ,
ನಾನು ಸಂಶೋಧನೆ ಮಾಡ್ತೇನೆ, ನಾನು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತೇನೆ ಅನ್ನೋ ದೃಢ ಸಂಕಲ್ಪ ಮಾಡಿ ಓದಿದ್ರೆ ಯಾವುದೋ ಪರೀಕ್ಷೆ ಕಷ್ಟ ಅಲ್ಲ. ಯಾಕಂದ್ರೆ ಸ್ನೇಹಿತರೆ, ನಾವು ಹೆಚ್ಚು ಕಡಿಮೆ ಒಂದು 6 ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ವಿ. ಒಂದು 14 ಪರೀಕ್ಷೆಗಳನ್ನ ತಗೊಂಡ್ವಿ, 7 ಪರೀಕ್ಷೆಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಈಗ 2 ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗಿದ್ದೇನೆ. ಒಂದು BBMP FTA, ಇನ್ನೊಂದು ಕಾಲೇಜು ಶಿಕ್ಷಣ ಇಲಾಖೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆ. ಹಾಗಾಗಿ ಈಗ ನಾನು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕನ್ನಡ ಮಾಧ್ಯಮ ಸ್ಟೂಡೆಂಟ್, ನಾವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಯಾರು ಯಾವ ಪರೀಕ್ಷೆ ಬೇಕಾದ್ರೂ ಪಾಸ್ ಮಾಡಬಹುದು. ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡ್ಲೆ ಅನ್ಸುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ಟ್ರೈ ಮಾಡುವ, ಓದುವ, ಸತತವಾಗಿ ಅಧ್ಯಯನ ಮಾಡುವ, ಯಾವುದು ಕಷ್ಟ ಅನ್ಸಲ್ಲ. ಹಾಗಾಗಿ ನೀವು ಕಂಟಿನ್ಯೂಟಿ ಸ್ಟಡಿ ಮಾಡಿ, ಗೀವ್ ಅಪ್ ಮಾಡಬೇಡಿ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಲಿ. ಮತ್ತೆ ಕ್ವಶನ್ ಪೇಪರ್ಸ್ನ ಬಿಡಿಸಿ. ನಿಮಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ನಿಮಗೆ ಅದೇ ಅಂಕಗಳು ಬರಲಿ. ನಿಮ್ಮ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಬಿಡಿಸೋ ಒಂದು ಮೆಥಡ್ ಗೊತ್ತಾಗುತ್ತೆ. ಅದನ್ನು ನೀವು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಹಾಲಲ್ಲಿ 3 ಗಂಟೆ ಆ ಪೀಸ್ ಮೈಂಡ್ ಸೆಟ್ ಅಲ್ಲಿ ಹೇಗೆ ಕ್ರ್ಯಾಕ್ ಮಾಡ್ತೀರಾ, ನೀವು ತಿಳ್ಕೊಂಡಿರೋ ವಿಷಯನ ಅಲ್ಲಿ ಹೇಗೆ ಇಳಿಸ್ತೀರಾ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ, ಏನೇ ಇದ್ರೂ ಡೌಟ್ ಇದ್ರೆ ಕೇಳಿ, ಖಂಡಿತ ನಮಗೆ ಏನ್ ತಿಳಿದಿದೆ ಅದನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜನಸಾಮಾನ್ಯರಿಗೆ, ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ಹೇಗೆ ತಲುಪಿಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸರಗೂರಿನ ಜನಧ್ವನಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಇದು ಶ್ಲಾಘನೀಯ. ಅವರಿಗೆ ನೀವು ಋಣಿಯಾಗಿರ್ಬೇಕು. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.